ಸರ್, ಪ್ರಜ್ವಲ್ ರೇವಣ್ಣದ ಚುನಾವಣೆ ಮೇಲೆ ಪರಿಣಾಮ ಬೀರ್ತೈತೆ ಅಂತ ಸರ್? ಇಲ್ಲ, ಚುನಾವಣೆ ಮೇಲೆ ನಮ್ಮ ಮೇಲೆ ಆ ಚುನಾವಣೆ ಅಂದ್ರೆ ಅವ್ರಿಗೆ ಬೀಳ್ತೈತೆ ಅಂತ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದು ಇದೇನು ಕೇಳಿದೆ, ನನ್ನ ಮನಸ್ಸು ಭಾಳ ನೋವಾಗಿದೆ ಕೇಳಿ. ಹಾಗಾಗಿ ಸರ್ಕಾರ ಆದೇಶ ಮಾಡಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಪ್ರಜ್ವಲ್ ಏನು ಪೇಪರ್ ಈಗ ಓದಿದೆ ಪೇಪರ್ನಲ್ಲಿ, ಅವ್ರೇನು ಹೇಳಿದ್ರೆ ಟೈಮ್ ಕೇಳಿದ್ದಾರೆ, ಹೊರದೇಶ ಹೋಗಿದಾರಂತೆ ಬರಲಿಕ್ಕೆ. ಹಾಗಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ವಿಚಾರಣೆ ಆಗಬೇಕು. ಮಹಿಳೆಯವರ ಬಗ್ಗೆ ಪ್ರಶ್ನೆ ಬಂದಾಗ ನಿಷ್ಪಕ್ಷ ಪ್ರಶ್ನೆ ಇರ್ತದೆ. ಹೆಚ್ಚಿನ ಮುತುವರ್ಜಿ ತಗೊಂಡು, ಹೆಚ್ಚಿನ ಆಸಕ್ತಿ ತಗೊಂಡು, ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಪೊಲೀಸ್ ಸಹ ಎಸ್ ಐ ಟಿ ಸಹ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಅವ್ರು ಇನ್ಕ್ವೈರಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ. ನ್ಯಾಯಬದ್ಧವಾಗಿ ಕ್ರಮ ತಗೊಳಕ್ ಬೇಕಲ್ಲ. ಹಾಗಾಗಿ ಸಿದ್ದರಾಮಯ್ಯ ತಕ್ಷಣ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ, ಇಮಿಡಿಯೇಟ್ಲಿ ಆಕ್ಷನ್ ಶುರು ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ, ಇವರೇ ಇದು ಮಾಡ್ತಾ ಇದ್ದಾರೆ, ಇದೇ ಇವರು ಇವರು ಮಾಡಿದ್ದಾರೆ ಅಂತ ಅನಾವಶ್ಯಕವಾದ ಅಪವಾದ. ಸತ್ಯ ಸತ್ಯ ಇರ್ತದೆ. ಎಸ್ ಐ ಟಿ ಇನ್ಕ್ವೈರಿದಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದಲ್ಲ. ಇಡೀ ಕ್ಷೇತ್ರ ಸುತ್ತಿದ್ದೇನೆ, ಈಗಾಗಲೇ ಖಾನಾಪುರ ಕಿತ್ತೂರದಿಂದ ಇಡೀ ಉತ್ತರ ಕನ್ನಡ ಜಿಲ್ಲೆ ಸುತ್ತಿ ಮುಳುಗೋದು, ಮುಳುಗೋದು ಬಂದು ಹೋದೇ ಇಲ್ಲ, ಹೋಗಿದೆ. ಹಾಗಾಗಿ ಇದೆಲ್ಲ ಡ್ಯೂಟಿ ಇರ್ತಾವಲ್ಲ, ಕರ್ತವ್ಯ ಇರ್ತವೆ. ಜಾಸ್ತಿ ಓಡಾಟ ನಡೆಸಿ, ಜಾಸ್ತಿ ಓಡಾಟ ನಾ ಮಾಡುದು ಸಾಧ್ಯ ಅಷ್ಟು ಮಾಡ್ತೇನೆ. ನೀವು ಜಾಸ್ತಿ ಓಡಾಟ ಮಾಡತ್ತಿರಂತ ಹೇಳಿ. ಹಾಗೇನಿಲ್ಲ, ಅಭ್ಯರ್ಥಿ ಎಷ್ಟು ಓಡಾಡ್ತಾರೆ, ಮಹಿಳೆಯವರು ಹೆಣ್ಮಗಳು ಪಾಪ ಎಲ್ಲೆಂದ ಎಲ್ಲಿ ಓಡಾಡ್ತಾರೆ. ನೀವು ಸ್ವಲ್ಪ ಸಿಂಪತಿ ಇರ್ಬೇಕು, ಅಕ್ಕಿ ಬರೀವಾಗ ಭಾಳ ಭಾಳ ಅವ್ರ ಪರವಾಗಿರ್ಬೇಕು. ನಿಮ್ಗೆ ಬರವಣಿಗೆ ಹೆಣ್ಮಕ್ಳು ನಿಂತಾಳೆ, ಹೌದಲ್ಲ?